आत्मीय विद्यार्थिगळे इंदु अध्याय 4.2 इदर बग्गेने इवत्तु अध्ययन माडोण विद्यार्थिगळे ई ओंदु नम्म इतिहासदल्लि बरुवंतह ಹೊಸ ಧರ್ಮಗಳ ಉದಯ ಅಂತಕ್ಕಂಥದ್ದು ಬರುತ್ತದೆ. ಈ ಹೊಸ ಧರ್ಮಗಳ ಉದಯ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಆರ್ಯ ಶತಮಾನದಲ್ಲಿ ಬರ್ತಕ್ಕಂಥದ್ದು ಅಂತೇಳಿ ಹೇಳಬೇಕಾಗುತ್ತೆ. ಯಾಕೆ ಹೊಸ ಧರ್ಮಗಳು ಉಗಮವಾಗಲಿಕ್ಕೆ ಕಾರಣವಾಯಿತು ಅಂದರೆ, ಈ ಒಂದು ಭಾರತದ ಸಮಾಜದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ಮೇಲೆ ವಿರುದ್ಧವಾಗಿ ಇಲ್ಲಿ ಪ್ರತಿಭಟನೆಯನ್ನು ಕಂಡಿತ್ತು ಅಂತೇಳಿ ಹೇಳ್ತೀವಿ. ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಶೋಷಣೆಗಳು ಆಗ್ತಾ ಇತ್ತು. ಎಂಥ ಶೋಷಣೆ ಆಗ್ತಾ ಇತ್ತಪ್ಪ ಅಂದರೆ, ಆರನೇ ಶತಮಾನದಲ್ಲಿ ಮತ್ತೇನಾದರೂ ಬೆಳಕು ಇರಬೇಕಾಗಿತ್ತಪ್ಪ ಅಂದರೆ ಅದು ದೇವರೇ ಕಾಣ ಎನ್ನುವಂಥದ್ದು. ಇವತ್ತೇನಾದರೂ ಸೂರ್ಯ ಜಲ್ದಿ ಬೆಳಕರಲಿಲ್ಲಪ್ಪ ಅಂದರೆ ದೇವರು ಮುಂಚಿಕೊಂಡಾರೆ ಅಂತಕ್ಕಂಥ ಒಂದು ಕಲ್ಪನೆ. ಒಂದು ಮಗುವನ್ನು ಯಾವುದೇ ಭಾಗಕ್ಕೆ ಕರ್ಕೊಂಡು ಹೋದ್ರೆ ಆ ಮಗಳು ಚಾಲು ಮಾಡಿದ್ದಪ್ಪ ಅಂದ್ರೆ ಆ ಮಗು ಆ ಭಾಗದಲ್ಲಿ ಯಾವುದೇ ಒಂದು ದೇವರಿದೆ ಅದಕ್ಕೋಸ್ಕರ ಆ ದೇವರಿಗೆ ಏನ್ ಮಾಡ್ಕೊಂಡ್ಬಿಟ್ಟು ನಾವು ಪೂಜೆ ಮಾಡಬೇಕು, ಎಣ್ಣೆ ಹಾಕ್ಬೇಕು, ಉದ್ನೆ ಕಟ್ಟಿ ಹಚ್ಚಬೇಕು. ಇಂಥ ಒಂದು ಕಲ್ಪನೆ ಆರನೇ ಶತಮಾನದಲ್ಲಿ ಕಂಡು ಬರ್ತಾ ಇತ್ತು. ಎಲ್ಲಿ? ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಅಂತ ಶೋಷಣೆಯು ಅತಿ ಕಂಡು ಬರ್ತಾ ಇತ್ತು. ಇದಕ್ಕೆ ನಾವೇನ್ ಕೇಳ್ತೇವೆ ಅಂದ್ರೆ ಅರ್ಥ ಇಲ್ಲದ ಆಚರಣೆಗಳು ಅಂತೇಳಿ ಕರಿತೀವಿ. ಇಂಥ ಅರ್ಥ ಇಲ್ಲದ ಆಚರಣೆಗಳು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಯಿತು ಅಂತೇಳಿ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಜಾತಿ ಪದ್ಧತಿ ಅಂತಕ್ಕಂಥದ್ದು ಹೆಮ್ಮರವಾಗಿ ಬೆಳೆದಿತ್ತು. ಆರು ಶತಮಾನದಲ್ಲಿ ಜಾತಿ ಪದ್ಧತಿ ಅನ್ನುವಂಥದ್ದು ಹೆಮ್ಮರವಾಗಿ ಬೆಳೆದಿತ್ತು. ಹೆಂಗ್ ಬೆಳೆದಿತ್ತಪ್ಪ ಅಂದ್ರೆ, ನಾವು ಅಂಬೇಡ್ಕರ್ ನೋಡ್ತೀವಿ, ಕೊಳ್ಳದ ಒಂದು ಗಡಿಗೆ ಕಟ್ಕೊಂಡಿರ್ತಾನೆ ಅಂಬೇಡ್ಕರ್. ಯಾಕೆ ಕಟ್ಕೊಂಡಿರ್ತಾನಂದ್ರೆ, ಬಾಯಲ್ಲಿರುವಂತ ಈ ಉಗುಳು ಅಂತಕ್ಕಂಥದ್ದು ಏನಾದರೂ ಬಂದ್ರೆ, ಭೂಮಿ ಮೇಲೆ ಉಗುಳಿದ್ರೆ ಭೂಮಿ ಮಡಿ ಮೈಲಿಗೆ ಆಗುತ್ತದೆ ಅಂತಕ್ಕಂಥ ಒಂದು ಕಲ್ಪನೆಯಿಂದಾಗಿ ಅಂಬೇಡ್ಕರ್ ಕೊಳ್ಳಲ್ಲಿ ಒಂದು ಗಡಿಗೆಯನ್ನು ಕಟ್ಕೊಂಡಿದ್ದ. ಅವರ ಹೆಜ್ಜೆ ನೆಲದ ಮೇಲೆ ಬಿದ್ದಿತ್ತಪ್ಪ ಅಂದ್ರೆ ಇಂದ ನಾವೇನ್ ಮಾಡ್ಬೇಕಾಗಿತ್ತು, ನೆಲವು ಸಹಿತ ಮಡಿ ಮೈಲಿಗೆ ಆಗುತ್ತೆ, ಆ ಹೆಜ್ಜೆ ಗುರುತು ಇರಬಾರ್ದು ಭೂಮಿ ಮೇಲೆ ಅಂತಕ್ಕಂಥ ದೃಷ್ಟಿಯಿಂದ ಅಂಬೇಡ್ಕರ್ ಏನ್ ಮಾಡ್ತಾ ಇದ್ದ, ಇಂದಕ್ಕೆ ಒಂದು ಪರಿಕೆಯನ್ನು ನಡುಪಟ್ಟಿಗೆಯನ್ನು ಕಟ್ಟಿಕೊಳ್ತಾ ಇದ್ದ. ನಡುವಿಗೆ ಕಟ್ಟಿಕೊಂಡು ಆ ಪರಿಕೆ ಹಿಂದೆ ಬರ್ತಾ ಇತ್ತು ಅಂತಕ್ಕಂಥದ್ದು ಹೇಳಬೇಕಾಗತ್ತ. ಇಂಥ ಒಂದು ಜಾತಿ ಪದ್ಧತಿ ಅಂತಕ್ಕಂಥದ್ದು ಆಕಾಶಕ್ಕಿಂತ ಏನಾಗಿದ್ರದು ಅಗಲವಾಗಿದೆ. ಅಂಥ ಜಾತಿ ಪದ್ಧತಿ ಹೋಗಲಾಡಿಸ್ಬೇಕಾಗಿತ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಕಠಿಣವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗತ್ತ. ಜಾತಿ ಪದ್ಧತಿ ಅನ್ಯಾಯ ಮತ್ತು ಆ ಒಂದು ಕಠಿಣವಾಗಿರುವಂಥ ಆಚರಣೆಗಳ ವಿರುದ್ಧವಾಗಿ ಅಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ಚಳವಳಿ ನಡೆಯಿತು ಅಂತೇಳಿ ಹೇಳಬೇಕಾಗತ್ತ. 19ನೇ ಶತಮಾನದಲ್ಲಿ ಚಳವಳಿ ನಡೆಯುತ್ತೆ. ಆ ರೀತಿಯಾಗಿ ಆರನೇ ಶತಮಾನದಲ್ಲಿ ಸಹಿತ ಹೊಸ ಧರ್ಮಗಳ ಉಗಮಕ್ಕೆ ಕಾರಣವಾಯಿತು ಅಂತೇಳಿ ಹೇಳ್ತೀವಿ. ಯಾಕೆ ಹೊಸ ಧರ್ಮಗಳ ಉಗಮಕ್ಕೆ ಕಾರಣವಾಯಿತು ಅಂದ್ರೆ, ಸಮಾಜದಲ್ಲಿ ಇರುವಂತಹ ಅರ್ಥ ಇಲ್ಲದ ಆಚರಣೆಗಳು ಮತ್ತು ಅಷ್ಟೇ ಅಲ್ಲದೆ ಕಠಿಣವಾದ ಆಚರಣೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇತ್ತು. ಶ್ರೀಮಂತರು ಮಾತ್ರ ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ರು. ಶ್ರೀಮಂತ್ರೆ ಅಂದ್ರೆ ಯಾರು? ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಕಂಡು ಬರ್ತಾ ಇತ್ತು. ವರ್ಣ ವ್ಯವಸ್ಥೆ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಸೂತ್ರ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಬ್ರಾಹ್ಮಣನು ಎಲ್ಲಾ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂತಹ ಸ್ಥಾನಮಾನವನ್ನು ಹೊಂದಿದ್ದ. ದೇವಾಲಯದಲ್ಲಿ ಮಂತ್ರಗಳನ್ನು ಪಠನೆ ಮಾಡುವುದಾಗಿರ್ಬೋದು, ಇದು ಬ್ರಾಹ್ಮಣ ಕ್ಷೇತ್ರದ ಕಂಡು ಬರ್ತಕ್ಕಂಥದ್ದು. ಪಕ್ಕಾಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಇದು ಬ್ರಾಹ್ಮಣ ಜಾತಿಯವರ ಕೆಲಸವಾಗಿತ್ತು. ಅಷ್ಟೇ ಅಲ್ಲದೆ ಆಧ್ಯಾತ್ಮ ಅಂತಕ್ಕಂಥದ್ದು ಬೇರೆ ಜಾತಿಯವರು ಮಾತ್ರ ಮಾಡುವಂತಿರಲಿಲ್ಲ, ಬ್ರಾಹ್ಮಣ ಜಾತಿಯವರೇ ಮಾತ್ರ ಏನ್ ಮಾಡಬೇಕಾಗಿತ್ತು, ಜ್ಞಾನ ಆಧ್ಯಾತ್ಮ ಅನ್ನುವಂಥ ಒಂದು ಪರಿಕಲ್ಪನೆ ಯಾರಿಗೆ ಗೊತ್ತಿತ್ತಲ್ಲೇ, ಬ್ರಾಹ್ಮಣರು ಮಾತ್ರ ಮಾಡುವಂತ ಒಂದು ಅಂಶ ಇಲ್ಲಿ ಕಂಡು ಬರ್ತಾ ಇದೆ ಅಂತೇಳಿ ಹೇಳ್ತೀವಿ. ಈ ಪ್ರಕಾರವಾಗಿ ನಾವೇನ್ ಮಾಡ್ಬೇಕಾಗತ್ತ, ಆಧ್ಯಾತ್ಮ ಯಾರಾದ್ರೂ ಮಾಡ್ಬೋದು, ಯಾಕಂದ್ರೆ ಬ್ರಾಹ್ಮಣರು ಬೇರೆ ಇರ್ತಾರ ಅವ್ರಿಗೆ ಇರುವಂಥದ್ದು ಅದೇ ತಲೆ. ಈ ಕೆಳ ಜಾತಿ ಮೂರು ವರ್ಗಕ್ಕೆ ಇರುವಂಥದ್ದು ಅದೇ ತಲೆ, ಅದೇ ಕಾಲು, ಅದೇ ಕೈಗಳು ಇರುತ್ತವೆ. ಅದಕ್ಕೋಸ್ಕರ ಈ ಅರ್ಥ ಇಲ್ಲದ ಆಚರಣೆಗಳು ಆಧ್ಯಾತ್ಮದ ಪರಿಕಲ್ಪನೆಯನ್ನು ಎಲ್ಲ ವರ್ಗದವರು ಸಹಿತ ನಾವೇನ್ ಮಾಡ್ಬೋದು, ಕಲಿಕೆ ಅಂತಕ್ಕಂಥದ್ದು ಮಾಡ್ಬೋದು, ಕಲಿಬೋದು. ಯಾಕಂದ್ರೆ ಅವ್ರಿಗಿರುವಂಥದ್ದು ಅದೇ ಕಣ್ಣು ಇರುತ್ತ, ಅವ್ರಿಗಿರುವಂಥ ತಲೆ ಇವ್ರಿಗೆ ಇರುತ್ತ. ಯಾಕಂದ್ರೆ
ಇಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು, ಅಧ್ಯಾತ್ಮ ಅಂತಕ್ಕಂಥದ್ದು ಬೇರೆ ವರ್ಗದವರು ಮಾಡಬಾರ್ದು, ಕೆಳವರ್ಗದವರು ಶೋಷಣೆಗೆ ಒಳಗಾಗಿತ್ತು, ಇಂಥ ಧರ್ಮಗಳ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಚಳವಳಿ ಆರನೇ ಶತಮಾನದಲ್ಲಿ ನಡೆಯಿತು. ಅಂಥ ಧರ್ಮಗಳಿಗೆ ನಮಗೆ ಹೊಸ ಧರ್ಮಗಳ ಉದಯ ಅಂತಕ್ಕಂಥದ್ದು ಬರುತ್ತದೆ. ಅಂಥ ಧರ್ಮಗಳು ಯಾವುವು ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಇಲ್ಲಿ ಆಧ್ಯಾತ್ಮಿಕ ಈ ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಇವರೆಲ್ಲರೂ ಏನು ಮಾಡಿದ್ರು ಅಂದರೆ ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವು ಕೊಟ್ಟರು. ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಮಾಡಲೇಬೇಕು. ಇಲ್ಲಿ ಯಾವ ಜಾತಿ ಮೇಲಲ್ಲ, ಯಾವ ಜಾತಿ ಕೀಳಲ್ಲ, ಎಲ್ಲ ಜಾತಿಗೂ ಸಮಾನತೆಯನ್ನು ಒದಗಿಸಿ ಕೊಡಬೇಕು ಅಂತೇಳಿ ಇಲ್ಲಿ ಹೊಸ ಧರ್ಮಗಳು ಉದಯಕ್ಕೆ ಕಾರಣವಾಯಿತು. ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತಕ್ಕಂಥದ್ದು ಬರುತ್ತದೆ. ಆ ಒಂದು ಹೊಸ ಧರ್ಮಗಳ ಉಗಮಕ್ಕೆ ಇವರು ಬಹಳ ಶ್ರಮ ಪಟ್ಟರು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಇಂಥ ಆಚರಣೆಗಳನ್ನು ನಾವು ನೋಡ್ತೀವಿ. ಇಷ್ಟೋ ತನಕ ನಮಗೆ ಇಲ್ಲಿರುವ ಪೀಡಿಕೆಯಲ್ಲಿ ಅಂತೇಳಿ ಹೇಳಬೇಕಾಗುತ್ತೆ. ತದನಂತರ ಹೊಸ ಧರ್ಮಗಳ ಉಗಮಕ್ಕೆ ಅಥವಾ ಉದಯಕ್ಕೆ ಕಾರಣವಾದ ಅಂಶಗಳು ಅಂತೇಳಿ ಬರುತ್ತದೆ. ಏನಿದು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಅಂತೇಳಿ ಬರುತ್ತೆ. ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಅಂಶ ಯಾವುದಂದ್ರೆ ವೈದಿಕ ಧರ್ಮದಲ್ಲಿನ ಗೊಂದಲಗಳು. ವೈದಿಕ ಧರ್ಮದಲ್ಲಿನ ಗೊಂದಲಗಳು ಏನು? ವೈದಿಕ ಧರ್ಮದಲ್ಲಿನ ಗೊಂದಲಗಳು ಅಂದರೆ ಜಟಿಲತೆಗಳಲ್ಲದೆ ಸರಳವಾಗಿತ್ತು. ನಂತರ ವೈದಿಕ ಧರ್ಮದಲ್ಲಿ ಬಹಳ ಗೊಂದಲವಾಗಿದ್ದವು. ಏನು ಗೊಂದಲಗಳು ಅಂದರೆ ಪುರೋಹಿತ ವರ್ಗದವರು ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿದವು. ಪುರೋಹಿತ ವರ್ಗದವರು ಎಲ್ಲ ವರ್ಗದಂತೆ ನಾವು ಶ್ರೇಷ್ಠ ಜನಾಂಗದವರು, ನಾವು ದೇವಾಲಯದಲ್ಲಿ ಪೂಜೆ ಮಾಡ್ತಕ್ಕಂಥವ್ರು, ಪುನಸ್ಕಾರ ಮಾಡ್ತಕ್ಕಂಥವ್ರು, ಮಂತ್ರಗಳ ಪಠನೆ ಮಾಡ್ತಕ್ಕಂಥವ್ರು, ವೇದಗಳನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ಬೇರೆ ಜನಾಂಗದವರು ಮಾತು ಮಾಡುವಂತಿರಲಿಲ್ಲ. ದೇವಾಲಯಗಳಲ್ಲಿ ಹೋಮ ಮಾಡುವಂತಕ್ಕಂಥವ್ರು ನಾವೇ, ಬೇರೆ ಜನಾಂಗದವರು ಹೋಮ ಮಾಡುವಂತಿರಲಿಲ್ಲ. ಯಾಕಂದ್ರೆ ಪುರೋಹಿತ ವರ್ಗ ಮಾತ್ರ ಹೋಮಗಳನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ಅವ್ರು ಶ್ರೀಮಂತ ವರ್ಗ, ಅವರು ಮಾತ್ರ ಏನು ಮಾಡಬೇಕಾಗಿತ್ತಲ್ಲೇ ಹೋಮಗಳನ್ನು ಮಾಡಬೇಕಾಗಿತ್ತು. ಸಾಮಾನ್ಯ ಜನರು ಏನಾದರೂ ಬಡವರಾಗಿದ್ರು, ಪೂವರ್ ಪಾರ್ಟಿ ಅಂತೇಳಿ ನಾವು ಕರಿತೀವಿ, ರಿಚ್ ಆ್ಯಂಡ್ ಪೂವರ್ ಅಂತೇಳಿ ಕರಿತೀವಿ. ರಿಚ್ ಪಾರ್ಟಿ ಅವ್ರು ಏನು ಮಾಡ್ತಾಯಿದ್ರು, ಹೋಮಗಳನ್ನು ಮಾಡ್ತಕ್ಕಂಥದ್ದು, ವಿಲಾಸಿ ಜೀವನ ನಡೆಸ್ತಕ್ಕಂಥವ್ರು. ವಿಲಾಸಿ ಜೀವನ ನಡೆಸ್ತಕ್ಕಂಥವ್ರು ಯಾರಲ್ಲಿ? ಪುರೋಹಿತ ವರ್ಗ. ಪುರೋಹಿತ ವರ್ಗ ಎರಡು ಧರ್ಮಗಳ ನಡುವೆ ಗೊಂದಲಗಳಾಗುತ್ತದೆ. ಎಲ್ಲಿ? ಪುರೋಹಿತ ವರ್ಗ ಮತ್ತು ಸಾಮಾನ್ಯ ವರ್ಗ. ಸಾಮಾನ್ಯ ವರ್ಗ ಮೀನ್ಸ್ ಮೂರು ವರ್ಗಗಳು ಅಂದ್ರೆ ವರ್ಣ ವ್ಯವಸ್ಥೆಯಲ್ಲಿ ನೋಡ್ತೀವಿ ಮೂರು ವರ್ಗಗಳು ಅಂತೇಳಿ ಬರ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಸೂತ್ರ, ಶೂದ್ರ. ಹೌದಾ? ಇಲ್ಲಿ ಮೇನ್ ರಿಚ್ ಪಾರ್ಟಿ ಅನ್ನತಕ್ಕಂಥದ್ದು ರಿಚ್ ಪಾರ್ಟಿ. ಈ ವರ್ಗದಲ್ಲಿ ಬರ್ತಕ್ಕಂಥವ್ರು ಏನಾಗ್ತಿರುವ ಪೂವರ್ ಪಾರ್ಟಿ. ಇವ್ರೇನಾಗ್ತಿರುವ ಪೂವರ್ ಪಾರ್ಟಿ. ಇವರಿಬ್ಬರಿಗೆ ಏನಾಗುತ್ತೆ? ಗೊಂದಲಗಳಾಗ್ತವೆ. ಪ್ರಾಬ್ಲಮ್ಸ್, ಗೊಂದಲಗಳು. ಹೌದಾ? ಏನ್ ಗೊಂದಲಗಳು ಅಂದ್ರೆ ಬ್ರಾಹ್ಮಣ ವರ್ಗದವರು ಶ್ರೀಮಂತರಾಗಿದ್ರು, ಇವರು ಪಕ್ಕ ಆಹಾರವನ್ನೇ ಸೇವನೆ ಮಾಡ್ತಾ ಇದ್ರು, ವಿಲಾಸಿ ಜೀವನ ನಡೆಸ್ತಕ್ಕಂಥವ್ರು ಇವರಾಗಿದ್ರು, ದೇವಾಲಯದಲ್ಲಿ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥವ್ರು ಇವರಾಗಿದ್ರು, ಅಷ್ಟೇ ಅಲ್ಲದೆ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಕ್ಕಂಥವ್ರು, ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಕ್ಕಂಥವ್ರು. ಎಲ್ಲಾ ಕ್ಷೇತ್ರದಲ್ಲಿ ಇವರದೇ ಆಗಿರುವಂತಹ ಸ್ಥಾನಮಾನ ಇತ್ತು. ಯಾರು? ಬ್ರಾಹ್ಮಣರು. ಈ ಮೂರು ವರ್ಗದವರು ಕ್ಷತ್ರಿಯ, ವೈಶ್ಯ, ಸೂತ್ರ ಅಂತಕ್ಕಂಥವ್ರು ಈ ವರ್ಗದವರಿಗೆ ಯಾವುದೇ ಸ್ಥಾನಮಾನಗಳು ಇರಲಿಲ್ಲ. ಇವರು ಮಾಧವನ್ನು ಸಹಿತ ಕೊಡುವಂತಿರಲಿಲ್ಲ, ಇವರು ಕೈಯ ವಿದ್ಯವನ್ನು ಕಲಿಯುವಂತಿರಲಿಲ್ಲ. ಹೌದಾ? ಬ್ರಾಹ್ಮಣರು ಹೋಮ ಮಾಡ್ತಕ್ಕಂಥದ್ದಾಗಿತ್ತು. ಎಷ್ಟೋ ಶ್ರೀಗಂಧ ಕಟ್ಟಿಗೆ ಬೇಕಾಗುತ್ತ, ಎಷ್ಟೋ ರೇಷ್ಮೆ ಬಟ್ಟೆಗಳು ಬೇಕಾಗುತ್ತ, ಎಷ್ಟೋ ಖರ್ಚು ಮಾಡ್ತಕ್ಕಂಥವ್ರು ಯಾರಾಗಿದ್ರು? ಹೋಮಗಳನ್ನು ಮಾಡ್ತಕ್ಕಂಥವ್ರು ಬ್ರಾಹ್ಮಣರಾಗಿದ್ರು. ಇವ್ರ ಮೇಲೆ ಅನೇಕ ರೀತಿಯ ತೆರಿಗೆಗಳನ್ನು ಹಾಕುವಂಥದ್ದು ಇವರ ಅಧಿಕಾರದಲ್ಲಿ ಇತ್ತು. ಅದಕ್ಕಾಗಿ ಇಬ್ಬರ ನಡುವೆ ಏನಾಗುತ್ತೆ? ಗೊಂದಲಗಳು ಉಂಟಾಗುತ್ತವೆ. ಯಾರ ನಡುವೆ ಆಗುತ್ತಿರಲಿ? ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವೆ, ವೈಶ್ಯ ಸೂತ್ರ ನಡುವೆ ಏನಾಗುತ್ತಿರಲಿ? ಎರಡು ವರ್ಗಗಳಾಗಿ ವಿಂಗಡಿಸಿದವು. ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಅಂದ್ರೆ ಎರಡು ವರ್ಗಗಳು ಅಂತಕ್ಕಂಥದ್ದು ಬರುತ್ತದೆ. ಈ ಎರಡು ವರ್ಗಗಳ ನಡುವೆ ಏನಾಗುತ್ತಿರಲಿ? ಗೊಂದಲ
ಮಹಾವೀರ ಬುದ್ಧ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಭೂಮಿಕೆ ಕಾಣವಾಯಿತು. ಅತಿ ಹೆಚ್ಚು ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ವಿಚಾರಗಳಿಗೆ ಸರಳತೆಯಿಂದ ಕೂಡಿದ್ದವು, ಕಠಿಣತೆಯಿಂದ ಕೂಡಿದ್ದಿಲ್ಲ. ಸಾಮಾನ್ಯ ಜನರು ಅರ್ಥ ಮಾಡುವಂತ ಒಂದು ಮನೋಭಾವ ಇಲ್ಲಿದ್ದವು. ಎಲ್ಲಿ ಹೊಸ ಧರ್ಮಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ವಿಚಾರಗಳು. ನಮ್ಮ ಧರ್ಮಕ್ಕೆ ಬನ್ನಿ, ಯಾವುದೇ ಧರ್ಮಕ್ಕಾದರೂ ಹೋಗ್ಬೋದು. ಆದರೆ ಇವರೇನಿದ್ದರು, ಶ್ರೀಮಂತರು ಮಾತ್ರ ಒಂದು ಗುಂಪಾಗಿತ್ತು, ಬಡವರು ಒಂದು ಗುಂಪಾಗುತ್ತ ಒಂದು ಗುಂಪಾದ ಮೇಲೆ ಹೊಸ ಜನಗಳು ಅನ್ನುವಂತ ಇವರು ಅತೃಷ್ಟ ಜೀವನ ನಡೆಸ್ತಕ್ಕಂಥವ್ರು, ಇವರು ಕನಿಷ್ಠ ಜೀವನ ನಡೆಸ್ತಕ್ಕಂಥವ್ರು ಯಾರಾಗಿದ್ದಿಲ್ಲ ಬ್ರಾಹ್ಮಣರಾಗಿದ್ದು ಇಬ್ಬರಿಗೆ ಏನಾಗುತ್ತೆ ಗೊಂದಲಗಳು. ಈ ಗೊಂದಲವನ್ನು ನಿವಾರಣೆ ಮಾಡಬೇಕಾಗಿತ್ತಂದ್ರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಬನ್ನಿ ಅಂತಕ್ಕಂಥ ಕರೆಯನ್ನು ಕೊಟ್ಟ ಮೇಲೆ ಪ್ರತಿ ಹೆಚ್ಚ ಈ ಪಂಗಡದ ಮೇಲೆ ಹೋಗುವವರು ಹೊಸ ಧರ್ಮಗಳ ಉದಯಕ್ಕೆ ಬರ್ತಾರೆ. ಬಂದ ನಂತರ ಹೊಸ ಧರ್ಮಗಳ ಉದಯಕ್ಕೆ ಏನಾಗುತ್ತೆ ಎಂಬರವಾಗಿ ಬರುವುದಕ್ಕೆ ಜನಸಂಖ್ಯೆ ಬೆಂಬಲ ಕೊಡುತ್ತಾ, ಬೆಂಬಲ ಕೊಟ್ಟ ನಂತರ ಈ ವರ್ಗದ ಆಳ್ವಿಕೆ ಅಂತಕ್ಕಂಥದ್ದು ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಅಂತೇಳಿ ಹೇಳಬೇಕಾಗತ್ತ. ಇಷ್ಟು ಎಲ್ಲಿ ಬರ್ತದೆ ಅದು ಒಂದೇ ಪಾಯಿಂಟ್ನಲ್ಲಿ ಬರುತ್ತ, ಯಾವುದರಲ್ಲಿ ವೈದಿಕ ಧರ್ಮದಲ್ಲಿನ ಗೊಂದಲಗಳು. ಹೌದಾ, ಡೌಟ್ ಕ್ಲಿಯರ್? ಏನಾರ ಡೌಟ್ ಇದ್ರೆ ಕೇಳಿ. ಹೌದಾ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪುರೋಹಿತ ವರ್ಗದ ಪರಮಾಧಿಕಾರ ಅಂತಕ್ಕಂಥದ್ದು. ಪುರೋಹಿತ ವರ್ಗದ ಪರಮಾಧಿಕಾರ, ಪುರೋಹಿತ ವರ್ಗದ ಏನಾಗಿತ್ತಪ್ಪ ಅಂದ್ರೆ ಸಂಪೂರ್ಣವಾಗಿರುವಂತಹ ಪರಮಾಧಿಕಾರ ಅಂತಕ್ಕಂಥದ್ದಿತ್ತು. ಏನಪ್ಪ ಅಂದ್ರೆ ಇವತ್ತು ಸಂಪೂರ್ಣವಾಗಿರುವಂತಹ ಅಧಿಕಾರ ಅವರಲ್ಲಿತ್ತು. ಜಾತಿ ವ್ಯವಸ್ಥೆ ಅಂತಕ್ಕಂಥ ಜಾತಿ ಮೇಲ ಮೇಲೆ ನಿರ್ಬಂಧಗಳನ್ನು ಹೇರಿದರು. ಎಂತ ನಿರ್ಬಂಧಗಳಲ್ಲಿ? ಊಟೋಪಚಾರಗಳ ಮೇಲೆ ನಿರ್ಬಂಧ, ಮೇಲ್ಜಾತಿಯವರ ದೇವಾಲಯಗಳ ಪ್ರವೇಶ ಮಾಡುವಂತಿರಲಿಲ್ಲ ಕೆಳ ಜಾತಿಯವರು. ಅಷ್ಟೇ ಅಲ್ಲದೆ ಪುರೋಹಿತರಿಲ್ಲದೆ ಯಜ್ಞಗಳನ್ನು ಮಾಡುವಂತಿರಲಿಲ್ಲ, ಪುರೋಹಿತರಿಲ್ಲದೆ ದೇವಾಲಯದಲ್ಲಿ ಮಂತ್ರವನ್ನು ಓದುವಂತಿರಲಿಲ್ಲ. ಪುರೋಹಿತರೇ ಈ ಉಪನ್ಯಾಸಕ ವರ್ಗಕ್ಕೆ ಸೀಮಿತ ವರ್ಗವಾಗಿತ್ತು. ಒಟ್ಟಾರೆ ಈ ಸರ್ವಾಧಿಕಾರದಂತೆ ಏಕ ವ್ಯಕ್ತಿ ಆಡಳಿತದಂತೆ ಇಲ್ಲಿ ಕಂಡು ಬರ್ತಾ ಇದ್ರು. ಯಾರು? ಪುರೋಹಿತ ವರ್ಗದ ಪರಮಾಧಿಕಾರ ಅಂತೇಳಿ ನೋಡ್ತೀವಿ. ಪುರೋಹಿತ ವರ್ಗದ ಸಂಪೂರ್ಣವಾಗಿ ಪರಮಾಧಿಕಾರ ಪರಮ, ಎಲ್ಲಾ ಕ್ಷೇತ್ರದಲ್ಲಿ ಇವರೇ ಆಗಿರುವಂತಹ ಯಾರು? ಪುರೋಹಿತ ವರ್ಗ. ಹೌದಾ, ಈ ಕಾರಣಗಳಿಂದ ಎಲ್ಲಾ ಕ್ಷೇತ್ರದಲ್ಲಿ ಇವರದೇ ಆಗಿರುವಂತಹ ಒಂದು ಅಧಿಕಾರ ಅಂತಕ್ಕಂಥದ್ದಿತ್ತು, ದರ್ಪ ಅಂತಕ್ಕಂಥದ್ದಿತ್ತು. ಸರ್ವ ಅಧಿಕಾರಿಯಂತೆ ಇವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಯಾರು? ಪುರೋಹಿತ ವರ್ಗದವರು. ಎಲ್ಲ ವರ್ಗಕ್ಕಿಂತ ನಾವು ಶ್ರೇಷ್ಠ ಜನಾಂಗದವರು ಎನ್ನುವಂತ ಒಂದು ಅಹಂಕಾರ ಇತ್ತು. ಯಾರಲ್ಲಿ? ಪುರೋಹಿತ ವರ್ಗದಲ್ಲಿ. ಹೋಮ ಮಾಡಬೇಕಾಗಿತ್ತಪ್ಪ ಅಂದ್ರೆ ಪುರೋಹಿತ ವರ್ಗದವರೇ ಮಾಡಬೇಕು, ಬೇರೆ ಜಾತಿಯವರು ಬೇರೆ ವರ್ಗದವರು ಏನಾದರೂ ಮಾಡಿದ್ರೆ ಅದು ಹೋಮ ಅಲ್ಲ, ಅದು ಹೊಳೆಯಲ್ಲಿ ಮುಚ್ಚಿಂಡ್ ತೊಳೆದಂಗ. ಯಾರು ಹೇಳ್ತಾ ಇದ್ರು? ಪುರೋಹಿತ ವರ್ಗದವರು ಹೇಳ್ತಾ ಇದ್ರು. ಅದಕ್ಕಾಗಿ ಎಲ್ಲ ಜನರಿಗೆ ಬೇಸರ ಆಗಿಬಿಟ್ಟಿತ್ತು, ಬೇಸರ ಆಗಿಬಿಟ್ಟಿತ್ತು. ಯಾವಾಗ ಈ ವರ್ಗವನ್ನು ಬಿಟ್ಟುವುದೇ ಒಬ್ಬ ನಮ್ಮ ಸಮಸ್ಯೆಗಳನ್ನು ಕೇಳುವಂಥವ್ರು ಯಾರಾದ್ರಿದ್ರೆ ಅಂಥವ್ರು ಯಾರು ಅವತರಿಸಿ ಬರ್ತಾರೆ ಭೂಮಿ ಮೇಲೆ ಅನ್ನುವಂಥ ಮಟ್ಟಿಗೆ ಸಾಮಾನ್ಯ ಜನರ ಸ್ಥಿತಿಗತಿಯಾಗಿತ್ತು. ಅದಕ್ಕಾಗಿ ನಾವೇನಾದರೂ ಮಾಡಿ ಹೊಸ ಧರ್ಮಕ್ಕೆ ಹೋಗ್ಬೇಕು ಎನ್ನುವಂಥ ದೃಷ್ಟಿಯಿಂದ ಸಾಮಾನ್ಯ ವರ್ಗದವರು ಯಾವಾಗ ಬಂದರು ಹೊಸ ಧರ್ಮಕ್ಕೆ ಬಂದರು. ಬಂದ ಮೇಲೆ ಬುದ್ಧ, ಹೌದಾ, ಗೌತಮ ಬುದ್ಧ ಇಂಥವರು, ಮಹಾವೀರ ಇವರೆಲ್ಲ ಏನು ಮಾಡಿದ್ರು? ಸಾಮಾನ್ಯ ಜನರ ಸಂಕಷ್ಟಗಳನ್ನು ಪರಿಹರಿಸುವಂತ ಒಂದು ಗುಣವನ್ನು ಉಳ್ತಕ್ಕಂಥವ್ರು. ಆಸೆ ದುಃಖಕ್ಕೆ ಮೂಲ ಕಾರಣ, ಆಸೆಗಳನ್ನು ಬಿಡುವುದರಿಂದ ಮನುಷ್ಯನೇನಾಗ್ತಾನೆ ಒಂದು ನಿಯಂತ್ರಣಕ್ಕೆ ಬರುತ್ತಾನೆ ಎನ್ನುವಂಥ ಒಂದು ಕಲ್ಪನೆ ಯಾರಲ್ಲಿತ್ತು? ಸಾಮಾನ್ಯ ವರ್ಗದಲ್ಲಿತ್ತು. ಅದಕ್ಕಾಗಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಏನಾಗಿರಲಿ ಬಂದ್ರು ಅಂದ್ರೆ ಹೊಸ ಧರ್ಮಗಳ ಉದಯಕ್ಕೆ ಇದು ಒಂದು ಕಾರಣವಾಯಿತು ಅಂತ ಹೇಳಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಮಾಡ್ತಕ್ಕಂಥದ್ದು ಪ್ರಾಣಿ ಬಲಿ. ಈ ಪ್ರಾಣಿ ಬಲಿ ಮಾಡ್ತಕ್ಕಂಥವ್ರು ಯಾರು? ಯಾರ್ರಿ ಪ್ರಾಣಿ ಬಲಿ ಮಾಡ್ತಕ್ಕಂಥವ್ರು? ಸಾಮಾನ್ಯ ವರ್ಗದವರು. ಪ್ರಾಣಿ ಬಲಿ ಸ್ತ್ರಾಸ್ತ್ರ ವಿಧಿಗಳ ಒಂದು ಭಾಗವಾಗಿತ್ತು, ಇವುಗಳ ಆಚರಣೆ ದುಬಾರಿಯಾಗಿತ್ತು. ಅಷ್ಟೇ ಅಲ್ಲದೆ ನಂಬಿಕೆ ಕಳೆದುಕೊಂಡರು,
ಹೀಗಾಗಿ ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆಯನ್ನು ಕಳೆದುಕೊಂಡರು. ಋಗ್ವೇದ ಕಾಲದ ಧಾರ್ಮಿಕ ವಿಧಿ ವಿಧಾನಗಳು, ಧಾರ್ಮಿಕ ಆಚರಣೆ ಇಂಥ ಅಂಶಗಳಿಗೆ ಪ್ರೇಮ ಮಾಡಿದ್ರು, ಹೆಚ್ಚು ಒತ್ತುಕೊಳ್ಳಿಕ್ಕೆ ಪ್ರಾರಂಭಿಸಿದರು. ಹೌದ್ರೆ ಅಷ್ಟೇ ಅಲ್ಲದೆ ಲೌಕಿಕ ಪ್ರಾಪ್ತಿಗಳಾದ ಮಕ್ಕಳನ್ನು ಪಡೆಯಲು, ಯುದ್ಧದಲ್ಲಿ ಜಯಗಳಿಸಲು, ರೋಗ ರುಜಿಗಳನ್ನು ಮುಕ್ತಗೊಳಿಸಲು ನಾವೇನು ಮಾಡಬೇಕಾಗುತ್ತೆ, ವಿಧಿ ವಿಧಾನಗಳನ್ನು ಮಾಡಬೇಕಾಗುತ್ತ. ಬ್ರಾಹ್ಮಣರು ಹೇಳಿದ್ರು, ಏನು ಹೇಳಿದ್ರಲ್ಲಿ ಸಾಮಾನ್ಯ ವರ್ಗದಲ್ಲಿ ಏನು ಹೇಳಿದ್ರಲ್ಲಿ ಪ್ರಾಣಿಗಳನ್ನು ಮಾನ ಮಾಡಬೇಕು ಅಂತಕ್ಕಂಥ ಮಾತನ್ನು ಯಾರು ಹೇಳಿದ್ರಲ್ಲಿ, ಯಾರು ಹೇಳಿದ್ರಲ್ಲಿ ಬ್ರಾಹ್ಮಣ ಜಾತಿಯವರೇ. ನಾವೊಂದಿದ್ರಲ್ಲಿ ನೋಡ್ತೀವಿ ಈ ವೈದಿಕ ಕಾಲದಲ್ಲಿ ಬ್ರಾಹ್ಮಣರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಪ್ರಾಣಿ ಬಲಿಯನ್ನು ಮಾಡಬೇಕಾಗುತ್ತ ಅಂತಕ್ಕಂಥ ಅಂಶವನ್ನು ಸಹ ಹೇಳಿದ್ದಾರೆ. ನೀವು ಹೇಳ್ಬೋದು ಇದ್ದಿದ್ದ ಪ್ರಾಣಿ ಬಲಿಯನ್ನು ಬ್ರಾಹ್ಮಣರು ತಿಂತಾ ಇದ್ದಿಲ್ಲ, ಮಾಂಸವನ್ನು ಸೇವನೆ ಮಾಡ್ತಾ ಇದ್ದಿಲ್ಲ ಅಂತ ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಬ್ರಾಹ್ಮಣರೇ ಪ್ರಾಣಿ ಬಲಿಯನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಕಲ್ಪನೆ ಕಾನ್ಸೆಪ್ಟ್ ಕೊಟ್ಟಿದ್ರು. ಯುದ್ಧದಲ್ಲಿ ನೀವೇನಾದರೂ ಜಯ ಗಳಿಸ್ಬೇಕಾಗಿತ್ತಪ್ಪ ಅಂದ್ರೆ ಪ್ರಾಣಿ ಬಲಿಯನ್ನು ಕೊಡಬೇಕಾಗತ್ತ. ಹೆಚ್ಚು ಮಕ್ಕಳನ್ನು ಪಡಿಬೇಕು, ಮಕ್ಕಳಾಗಿಲ್ಲ ನನಗೆ ಅಂದಾಗ ಹೆಚ್ಚು ಮಕ್ಕಳನ್ನು ಪಡಿಬೇಕಾಗಿತ್ತಪ್ಪ ಅಂದ್ರೆ ನಾವೇನ್ ಮಾಡ್ಬೇಕಲ್ಲಿ ಪ್ರಾಣಿ ಬಲಿಯನ್ನು ಮಾಡಬೇಕು, ಯಜ್ಞಗಳನ್ನು ಮಾಡಬೇಕು, ಹೋಮಕುಂಡ ಹವನಗಳನ್ನು ಸಹಿತ ಮಾಡಬೇಕೆನ್ನುವಂಥದ್ದು ಇದು ಕಂಡು ಬರ್ತಾ ಇತ್ತು. ಇದು ಶಾಸ್ತ್ರೋಕ್ತ ವಿಧಿ ವಿಧಾನಗಳನ್ನು ಮಾಡಲು ಸಲಹೆ ಮಾಡ್ತಾ ಇದ್ರು. ಅನೇಕ ವಿಚಾರವಾದಿಗಳು ಸಹಿತ ಅವುಗಳನ್ನು ವ್ಯರ್ಥ ಎಂದು ಭಾವಿಸಿದರು. ಪ್ರಾಣಿ ಬಲಿ ಮಾಡುವುದು, ಹೋಮ ಮಾಡುವುದು, ಮಂತ್ರ ಪಠನೆ ಮಾಡುವುದು, ಈ ಪುಂಡೆ ಹಚ್ಚಿಕೊಳ್ಳುವುದು ಅವರ ನಂಬಿಕೆ. ಆದರೆ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಅರ್ಥಹೀನ, ಮೂರ್ತಿ ಪೂಜೆ ಮಾಡ್ತಕ್ಕಂಥ ಸಹಿತ ಅರ್ಥಹೀನ ಅಂತಕ್ಕಂಥ ಮಾತನ್ನು ಸಹಿತ ಯಾರು ಹೇಳ್ತಾರಲ್ಲಿ, ಇವ್ರು ಹೇಳ್ತಾರೆ ಯಾರು, ಬ್ರಾಹ್ಮಣ ವರ್ಗದವರು. ಈ ಕಾರಣಾಂತರದಿಂದ ಇಲ್ಲೇನಾಗತ್ತಪ್ಪ ಅಂದ್ರೆ ಬರಬರ್ತಾನೆ ಈ ಪ್ರಾಣಿ ಬಲಿ ಅಂತಕ್ಕಂಥದ್ದು ಲೌಕಿಕ ಪ್ರಾಪ್ತಿಗಳಾದ ಮಕ್ಕಳನ್ನು ಪಡೆಯುವುದಾಗಿರ್ಬೋದು, ಯುದ್ಧದಲ್ಲಿ ಜಯಗಳಿಸುವುದಾಗಿರ್ಬೋದು, ರೋಗ ರುಜಿನಗಳನ್ನು ಗುಣಪಡಿಸುವುದಾಗಿರ್ಬೋದು, ಈ ಎಲ್ಲ ಅಂಶಗಳಿಗೆ ಪರಿಹಾರ ಕೊಡ್ತಕ್ಕಂಥವ್ರು ಯಾರೇ ಮೋಹಿತ ವರ್ಗದವರಾಗಿದ್ದರು. ಇವರ ಧರ್ಮವನ್ನು ಸರಿ ಮಾಡಲಿಕ್ಕೆ ಸಾಮಾನ್ಯ ಜನರು ಏನು ಮಾಡಿದ್ರು, ಹೊಸ ಧರ್ಮಕ್ಕೆ ಬಂದರು. ಜೈನ ಧರ್ಮ ಮತ್ತು ಬೌದ್ಧ ಧರ್ಮದವರು ಏನು ಮಾಡಿದ್ರು, ಹೆಚ್ಚು ಜನರನ್ನು ಆಕರ್ಷಣೆ ಒಳಗಾಯಿತು. ಇದಕ್ಕಾಗಿ ಇದು ಒಂದು ಹೆಮ್ಮರವಾಗಿರುವಂತಹ ಧರ್ಮವಾಗಿ ನಮ್ಮ ಭಾರತದ ತುಂಬೆಲ್ಲ ಹರಡಿತ್ತು ಅಂತಕ್ಕಂಥ ಮಾತನ್ನು ಹೇಳಬೇಕಾಗತ್ತ ಅಂತೇಳಿ ಹೇಳಬೇಕಾಗತ್ತ. ತದನಂತರ ನಾಲ್ಕನೇ ಪಾಯಿಂಟ್ಸ್, ಮಂತ್ರಗಳ ಪಠನೆ. ಮಂತ್ರಗಳ ಪಠನೆ ಮಾಡತಕ್ಕಂಥದ್ದು, ಈ ಮಂತ್ರಗಳ ಪಠನೆ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಪಠನೆ ಮಾಡತಕ್ಕಂಥದ್ದು ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವ ಜಾಸ್ತಿ ಇತ್ತು ಅಂತಕ್ಕಂಥದ್ದು ಹೇಳಬೇಕಾಗತ್ತ. ಪುರೋಹಿತರ ಪ್ರಭುತ್ವ ಜಾಸ್ತಿ ಇತ್ತು ಅಂತಕ್ಕಂಥದ್ದು ಹೇಳಬೇಕಾಗತ್ತ. ಅಂದರೆ ಮಂತ್ರಗಳನ್ನು ಯಾಕೆ ಪಠನೆ ಮಾಡ್ತಾ ಇದ್ರಪ್ಪ ಅಂದರೆ ನಂಬಿಕೆ ಅಂತಕ್ಕಂಥದ್ದು ಅಷ್ಟೊಂದು ಅಲ್ಲಿ ಆಳವಾಗಿತ್ತು ಅಂತಕ್ಕಂಥದ್ದು. ಇವತ್ತು ಒಂದು ಮಗುವಿಗೆ ಜ್ವರ ಬರಬೇಕಾಗಿತ್ತಪ್ಪ ಅಂದರೆ ಮಂತ್ರಗಳನ್ನು ಪಠನೆ ಮಾಡಿದ್ರೆ ಮಾತ್ರ ಜ್ವರ ಕಮ್ಮಿ ಆಗುತ್ತೆ ಅಂತಕ್ಕಂಥ ಡಾಕ್ಟರ್ ತಕ್ಕ ಹೋಗ್ಬೇಕೆನ್ನುವಂಥ ಪರಿಕಲ್ಪನೆ ಅವರಲ್ಲಿ ಇರಲಿಲ್ಲ. ಯಾರಲ್ಲಿ? ಬ್ರಾಹ್ಮಣ ವರ್ಗದಲ್ಲಿ ಇರಲಿಲ್ಲ. ವೈಜ್ಞಾನಿಕ ಮನೋಭಾವ ಅನ್ನುವಂಥ ಒಂದು ಕಲ್ಪನೆ ಅವರಲ್ಲಿ ಇರಲಿಲ್ಲ. ಹೌದಾ? ಈ ರೀತಿಯಾಗಿ ಮಂತ್ರಗಳ ಪಠನೆ ಮಾಡುವಂಥದ್ದನ್ನು ಸಹಿತ ಈ ಬ್ರಾಹ್ಮಣ ಜಾತಿಯವರದಾಗಿತ್ತು. ಅದರಿಂದ ಈ ಹೊಸ ಧರ್ಮಗಳು ಉದಯ ಆದ ಮೇಲೆ ಮಂತ್ರಗಳು ಏನಿದೆ ಅರ್ಥ ಇಲ್ಲದ ಆಚರಣೆಗಳು ಅವುಗಳನ್ನು ನಾವೇನು ಮಾಡಬೇಕಾಗುತ್ತೆ, ತೆಗೆದಾಕಬೇಕಾಗುತ್ತೆ. ಯಂತ್ರಗಳು ಬೇಕಾಗಿಲ್ಲ, ಮಂತ್ರಗಳು ಬೇಕಾಗಿಲ್ಲ. ನಮ್ಗೇನು ಬೇಕು? ಕಾಯಕ ಬಿ ಕೈಲಾಸ, ಕಾಯ ಮತ್ತು ಕಾಯಕವೇ ಕೈಲಾಸ ಅನ್ನುವಂಥದ್ದು. ಕಾಯ ಅನ್ನುವಂಥದ್ದು ಏನೈತಲ್ಲ, ಶ್ರಮಪಟ್ಟು ಪ್ರತಿಯೊಬ್ಬ ವ್ಯಕ್ತಿ ದುಡಿದಾಗ ಮಾತ್ರ ಅವನಿಗೆ ತಿನ್ನಲಿಕ್ಕೆ ಬರುತ್ತದೆ, ಇಲ್ಲಪ್ಪ ಅಂದರೆ ತಿನ್ನಲಿಕ್ಕೆ ಬರುವುದಿಲ್ಲ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಯಾರು ತಿಳಿಸ್ಕೊಂಡ್ರಲ್ಲಿ, ಹೊಸ ಧರ್ಮದವರು. ಹೊಸ ಧರ್ಮದವರು ಅಂದರೆ ಅಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇವೇನು ಮಾಡಿದ್ವು, ತಿಳಿಸಿಕೊಟ್ಟವು. ಇದರಿಂದಾಗಿ ಮಂತ್ರಗಳ ಪಠನೆ ಮಾಡುವುದು ಅವರವರ ಪಾಲಿಗೆ ಬಿಟ್ಟಿತ್ತು. ನಮಗೆ ಮಾತ್ರ ಮಂತ್ರಗಳು ಬೇಡ, ನಮ್ಗೇನು ಬೇಕು, ಕಾಯಕವೇ ಕೈಲಾಸ. ಅಂದರೆ ನಾವು ದುಡಿಬೇಕು, ತಿನ್ನಬೇಕು ಎಂಬಂಥ ಒಂದು ಕಲ್ಪನೆ ಯಾರು ತಿಳಿಸ್ಕೊಟ್ರಲ್ಲಿ, ಹೊಸ ಧರ್ಮದವರು ತಿಳಿಸಿಕೊಟ್ಟಿರುವಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಜಾತಿ ಪದ್ಧತಿ ಅಂತಕ್ಕಂಥದ್ದು, ಜಾತಿ ಪದ್ಧತಿ ಏನಾಗಿತ್ತಪ್ಪ ಅಂದರೆ ಇದು ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಜಟಿಲವಾಗಿರುವಂಥ ಒಂದು ಸಮಸ್ಯೆ ಆಗಿದೆ. ಜಟಿಲವಾಗಿತ್ತು, ಹೆಮ್ಮರವಾಗಿತ್ತು, ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದವಾಗಿತ್ತು.
ಬ್ರಾಹ್ಮಣರು ಉನ್ನತ ಸ್ಥಾನ ಹೊಂದಿದ್ರೆ ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಜನರು ಕೊರತೆಯಿಂದ ಜನರು ಮಂತ್ರ ಪಠಣೆಯಲ್ಲಿ ಆಗಿರ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಶೂದ್ರರು ಹೇಳಿಕೊಂಡಂತಹ ಸಂಕಷ್ಟಗಳಿಗೆ ಗುರಿಯಾಗಿರುವಂತಕ್ಕಂಥದ್ದು ಹೇಳಬೇಕಾಗುತ್ತ ಅಂದ್ರೆ ಜಾತಿ ಜನ್ಮತವಾಗಿದ್ದು ಜಾತಿ ಅನ್ನುವಂಥದ್ದು ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತೀವಲ್ಲ ಇದು ಹುಟ್ಟಿನಿಂದ ಬಂದಿಲ್ಲ ಕಾಯಕದಿಂದ ಜಾತಿ ಅನ್ನುವಂಥದ್ದು ವರ್ಣ ವ್ಯವಸ್ಥೆಯಿಂದ ಜಾತಿ ಅನ್ನುವಂಥದ್ದು ಹುಟ್ಟಿಕೊಂಡಿದೆ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಮಾಜದಲ್ಲಿ ಜಟಿಲವಾಗಿರುವಂತಹ ಒಂದು ಸಮಸ್ಯೆಯಾಗಿದೆ ಇದನ್ನು ಹೋಗಲಾಡಿಸಬೇಕಾಗುತ್ತಂದ್ರೆ ನಾವು ಇಲ್ಲಿಗೆ ಬರಬೇಕು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಬರಬೇಕು ಆ ಧರ್ಮ ಜಾತಿ ಪಂಥ ಅಪ್ಪ ಯಾವುದೇ ಇಲ್ಲ ವರ್ಣ ಕಪ್ಪು ಬಿಳಿ ಅನ್ನುವಂಥದ್ದಿಲ್ಲ ಎಲ್ಲ ವರ್ಗಕ್ಕೂ ಸಹಿತ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂದ್ರೆ ಹೊಸ ಧರ್ಮಗಳೇ ಅಲ್ಲಿ ಕಾರಣ ಅದಕ್ಕೋಸ್ಕರ ಜಾತಿ ಅನ್ನುವಂಥದ್ದು ಎಲ್ಲಿ ಇಲ್ಲ ನಾವು ಮಾಡಿಕೊಂಡಿರುವಂಥದ್ದು ಜಾತಿ ಅದಕ್ಕೋಸ್ಕರ ಅದನ್ನು ತೆಗೆದುಹಾಕಬೇಕು ಕಾನ್ಸೆಪ್ಟ್ ಯಾರಿರುವಂಥದ್ದು ಹೊಸ ಧರ್ಮಗಳಲ್ಲಿ ಬಂತು ಅದಕ್ಕಾಗಿ ನಾವೇನ್ ಮಾಡಿದ್ವಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಜಟಿಲವಾಗಿದೆ ಅಂತಕ್ಕಂಥದ್ದು ಹೇಳಬೇಕಾಗತ್ತ ಇದರಿಂದ ಈ ಸಾಮಾನ್ಯ ವರ್ಗದವರಿಗೆ ಬಹಳ ಶೋಚನೀಯವಾಗಿತ್ತು ಎಂದರೆ ಈ ಜಾತಿ ವ್ಯವಸ್ಥೆಯಲ್ಲಿ ಹೇಳಬೇಕಂತ ಸಾಕಷ್ಟು ವಿಷಯಗಳಿದ್ದಾವೆ ಅಂಬೇಡ್ಕರ್ ಅನ್ನೋದಿನ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡಾಗ ಕೊಳ್ಳಲ್ಲಿ ಒಂದು ಗಡಿ ಕಟ್ಕೊಂತ ಇದ್ದ ಇನ್ನು ಪರಿಕೆಯನ್ನು ಕಟ್ಟಿಕೊಳ್ತಾ ಇದ್ದ ಮುಂದೆ ಹೋಗ್ಬೇಕಾದ ನಾನು ಒಲಿಯ ಅಂತೇಳಿ ಘಂಟಿಯನ್ನು ಬಾರಿಸ್ಕೊಂಡು ಹೋಗ್ಬೇಕಾಗಿತ್ತು ಇಂಥ ಒಂದು ಸಮಸ್ಯೆ ಅಂತಕ್ಕಂಥದ್ದು ಆರನೇ ಶತಮಾನದಲ್ಲಿ ಇತ್ತು ಅಂತ ಒಂದು ಸಮಸ್ಯೆ ಅಂದಾಗ ಮೇಲ್ವರ್ಗದವರು ಮಾತ್ರ ಸುಖವಾಗಿದ್ದರು ಆದ್ರೆ ಕೆಳವರ್ಗದವರು ಏನಿರಲ್ಲ ಬಹಳ ಶೋಚನೀಯವಾಗಿರುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇತ್ತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ ಬಲವಾಗುವಂತಹ ಒಂದು ಪದ್ಧತಿ ಕೆಳವರ್ಗದವರು ಅದಕ್ಕಾಗಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥವ್ರು ಯಾರೇ ಅಂದ್ರೆ ಕೆಳವರ್ಗದವರಾಗಿದ್ರು ಕೆಳವರ್ಗ ಅಂದ್ರೆ ಇಲ್ಲಾರು ಶೂದ್ರ ಅಂತಕ್ಕಂಥದ್ದು ಶೂದ್ರ ವರ್ಗದವರಾಗಿದ್ರು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತಿಲ್ಲ ಹೊಸ ಧರ್ಮಗಳಕ್ಕೆ ಬರಬೇಕು ಬಂದಾಗ ಮಾತ್ರ ಏನಾಗುತ್ತಿದ್ದು ಈ ಧರ್ಮ ಎಂಬರವಾಗಿ ಬೆಳೆಯುತ್ತ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಮೂಡಿಸುವುದರಲ್ಲಿ ಈ ಜೈನ ಧರ್ಮದ ಮತ್ತು ಬೌದ್ಧ ಧರ್ಮದ ಪ್ರಮುಖ ವ್ಯಕ್ತಿಗಳು ಇಲ್ಲಿ ಪ್ರಮುಖ ಕಾರಣರಾಗಿರುವಂತಕ್ಕಂಥದ್ದು ಹೇಳಬೇಕಾಗುತ್ತ ಅಳುವರ ಕಣ್ಣೀರನ್ನು ಒರೆಸುವಂತಹ ಗುಣ ಯಾರಿತ್ತು ಹೊಸ ಧರ್ಮಗಳಲ್ಲಿ ಇತ್ತು ಅಂತಕ್ಕಂಥದ್ದು ಹೇಳಬೇಕಾಗುತ್ತ ತದನಂತರ ಮಹಾನ್ ವ್ಯಕ್ತಿಗಳ ಜನನ ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಸೆವೆನ್ ಇದು ಮಹಾನ್ ವ್ಯಕ್ತಿಗಳ ಜನನ ಮಹಾನ್ ವ್ಯಕ್ತಿಗಳ ಜನನ ಇಲ್ಲಿ ಮಹಾನ್ ವ್ಯಕ್ತಿಗಳು ಈ ಭೂಮಿ ಮೇಲೆ ಬಂದರು ಅತೃಷ್ಟರು ಮತ್ತು ಅತೃಪ್ತರಾಗಿದ್ದಾಗ ಈ ಭೂಮಿ ಮೇಲೆ ಅತೃಷ್ಟರಾಗಿದ್ದರು ಸಾಮಾನ್ಯ ಜನರು ಅತೃಷ್ಟರಾಗಿದ್ದರು ಮಹಾವೀರ ಮತ್ತು ಗೌತಮ ಬುದ್ಧ ಇಬ್ಬರು ಮಹಾನ್ ವ್ಯಕ್ತಿಗಳು ಈ ಭೂಮಿ ಮೇಲೆ ಜನಿಸಿದರು ಇವರು ಸರಳವಾಗಿರುವಂತಹ ತತ್ವಗಳು ಜನರಾಡುವಂತಹ ಸರಳ ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಇವರೇನು ಮಾಡಿದರು ತಮ್ಮ ಧರ್ಮದ ಗ್ರಂಥಗಳನ್ನು ಜನರಿಗೆ ತಿಳಿಸುವಂಥದ್ದು ಧಾರ್ಮಿಕ ಸಭೆ ಸಮಾರಂಭಗಳನ್ನು ಮಾಡ್ತಕ್ಕಂಥದ್ದು ಆ ಸಭೆ ಸಮಾರಂಭದಲ್ಲಿ ಸರಳವಾದ ಪದಗಳಲ್ಲಿ ಆ ಜನರ ಆಡುವಂಥ ಭಾಷೆಯಲ್ಲಿ ಅವರೇನು ಮಾಡಿದರು ಮಹಾನ್ ವ್ಯಕ್ತಿಗಳು ಧಾರ್ಮಿಕ ಸಭೆ ಸಮಾರಂಭಗಳ ಮೂಲಕವಾಗಿ ಜನರಿಗೆ ತಿಳಿಸಿದ್ರು ಮುಖಾಂತರವಾಗಿ ಏನಾಗುತ್ತಲೇ ಹೊಸ ಧರ್ಮಗಳು ಉದಯಕ್ಕೆ ಕಾರಣವಾಯಿತು ಈ ಬೋಧಿಸಿದ ಸರಳ ಮುಕ್ತಿ ಮಾರ್ಗದಿಂದಾಗಿ ಸಾಮಾನ್ಯ ಜನರು ಹೊಸ ಧರ್ಮಗಳತ್ತ ಆಕರ್ಷಿಸಿದರು ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತ ಅಂದರೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಎನ್ನುವಂಥದ್ದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇದರಲ್ಲಿ ನೀವು ಅಧ್ಯಯನ ಮಾಡಬೇಕಾಗುತ್ತ ಇದರ ಸರ್ವ ಅಧಿಕಾರ ಯಾರಿಗೆ ಇತ್ತಪ್ಪ ಅಂದರೆ ಪುರೋಹಿತ ವರ್ಗದವರಾಗಿತ್ತು ಇವರಿಬ್ಬರಿಗೆ ಇರತಕ್ಕಂಥ ಒಂದು ಶೋಷಣೆಯ ಇದರಲ್ಲಿ ಅಂಶ ಕಂಡು ಬರ್ತಾ ಇತ್ತು ಪಕ್ಕಾಹಾರವನ್ನು ಸೇವನೆ ಮಾಡುವಂಥದ್ದು ಯಾರು ಬ್ರಾಹ್ಮಣರು ದೇವಾಲಯಗಳಲ್ಲಿ ಪೂಜೆ ಮಾಡ್ತಕ್ಕಂಥವರು ಬ್ರಾಹ್ಮಣರು ಹೌದಾ ಮತ್ತೆ ಯಾರಾದರೂ ದೇವಾಲಯದಲ್ಲಿ ಒಳಗಡೆ ಪ್ರವೇಶ ಮಾಡಿದರೆ ಅವರಿಗೆ ಅನೇಕವಾಗಿರುವಂಥ ಕಠೋರವಾಗಿರುವಂಥ ಶಿಕ್ಷೆ ಕೊಡ್ತಕ್ಕಂಥವರು ಯಾರಾಗಿದ್ರಲ್ಲಿ ಬ್ರಾಹ್ಮಣರಾಗಿತ್ತು ಒಟ್ಟಾರೆ ಸರ್ವಾಧಿಕಾರದ ಒಂದು ಮನೋಭಾವ ಬ್ರಾಹ್ಮಣದಾಗಿತ್ತು ಅಂತೇಳಿ ಹೇಳಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸಿನಲ್ಲಿ ಮುಂದೆ ಬರುವಂಥ ಜೈನ ಧರ್ಮ ಎನ್ನುವಂಥ ಅಧ್ಯಯನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು 5 ಅಂಕದ ಪ್ರಶ್ನೆ ಆಗಿರುತ್ತದೆ ಇದನ್ನು ಆಸಕ್ತಿ ಕೊಟ್ಟು ಓದ್ರಿ ಪ್ರತಿ ವರ್ಷವೂ ಇದು ಏನಾಗ್ತಾ ಇದೆ ನಿಮಗೆ ಬರ್ತಾ ಇದೆ ಅಂತೇಳಿ ಹೇಳುತ್ತಾ ಇಲ್ಲಿಗೆ ನನ್ನ ಉಪನ್ಯಾಸಕ್ಕೆ ಅಥವಾ ವಿರಾಮ ಕೊಡುತ್ತೇನೆ